ಟೋಟಲ್ ಕನ್ನಡದ ಸಿನಿಮಾ ಸ್ವಾರಸ್ಯಗಳು ಇನ್ನೊಂದು ಸಂಚಿಕೆಗೆ ನಿಮಗೆ ಸ್ವಾಗತ. ನಾನು ಕಳೆದ ಎರಡು ವಾರಗಳಿಂದ ನಿಮಗೆ ಗೀತಾಪ್ರಿಯ ಅವರ ಜೀವನಯಾನದಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ಗೀತಾಪ್ರಿಯ ಅವರ ಜೀವನದಲ್ಲಿ ಒಂದು ದೊಡ್ಡ ತಿರುವು ಅಂತ ಹೇಳಿದೆ. ಯಾವುದು ಅಂತಂದರೆ ಅವರ ತಂದೆಯ ಸಾವು. ಗೀತಾಪ್ರಿಯ ಲೋಯರ್ ಸೆಕೆಂಡ್ರಿಯಲ್ಲಿ ಓದ್ತಾಯಿದ್ರು 17 ವರ್ಷ. ಅವರಿಗೆ ಅವರ ತಂದೆ ರಾಮರಾವ್ ಮೋಹಿತೆ 2 ತಿಂಗಳಿಂದ ಅನಾರೋಗ್ಯದಿಂದ ನಡೀತಾಯಿದ್ರು. ಅವ್ರಿಗೆ ಕಾಲಿನ ಒಂದ್ಸಲ ಸಮಸ್ಯೆ ಇತ್ತು, ಸ್ವಲ್ಪ ಉದರದ ಸಮಸ್ಯೆ ಇತ್ತು. ಇದೆಲ್ಲ ಆದಮೇಲೆ 2 ತಿಂಗಳಿಂದ ಗೀತಾಪ್ರಿಯ ರಾತ್ರಿ ತಂದೆ ಹತ್ರ ಮಲ್ಕೊಳ್ಳೋದು, ಬೆಳಗ್ಗೆ ಸ್ಕೂಲಿಗೆ ಹೋಗೋದು ಈ ಥರದಲ್ಲಿ ನಡೀತಾ ಇತ್ತು. ಒಂದು ದಿವಸ ಗೀತಾಪ್ರಿಯ ಅವರ ತಂದೆಯವರ ಬಹಳ ಆಪ್ತ ಮಿತ್ರರು ವೆಂಕೊಬ್ರಾವ್ ಮೋಹಿತೆ ಅಂತ, ಆರೋಗ್ಯದ ಬಗ್ಗೆ, ಮುಂದಿನ ಜೀವನದ ಬಗ್ಗೆ ಇತ್ಯಾದಿ ಇತ್ಯಾದಿ ಕೂತು ಸಾಕಷ್ಟು ಹೊತ್ತು ಮಾತಾಡಿದ್ದಾರೆ. ರಾತ್ರಿ 1:30 ಮಾತಾಡಿದ್ಮೇಲೆ ವೆಂಕೊಬ್ರಾವ್ ಮೋಹಿತೆ ಅವರು ಹೊರಟೋದ್ರು. ಹೊರಟು ಹೋದಾಗ ಬೆಳಗಿನ ಜಾವ 4:30 ಸುಮಾರಿಗೆ ಗೀತಾಪ್ರಿಯ ಅವರ ತಂದೆ ಗೀತಾಪ್ರಿಯ ಅವ್ರನ್ನ ಎಬ್ಬಿಸಿ, ಮನೆಗೆ ಹೋಗಿ ಮಲ್ಕೊಳ್ಳಪ್ಪ, ಸ್ವಲ್ಪ ನಿಂಗೆ ರಾತ್ರಿ ನಿದ್ದೆ ಆಗಿಲ್ಲ ಅಂತಂದರು. ಗೀತಾಪ್ರಿಯ ಅವ್ರಿಗೆ ಏನು ಅನ್ನಿಸ್ತಾ ಏನು, ಹೌದು ರಾತ್ರಿ 1:30 ಅವರು ಇದ್ದರು, ಏನೋ ಮಾತಾಡ್ತಾಯಿದ್ರು, ನಿದ್ದೆ ಹತ್ತಿಲ್ಲ ಅಂತ ಅವರು ಹಾಸಿಗೆ ತೊಗೊಂಡೋಗಿದ್ರಲ್ಲ ತಂದೆ ಪಕ್ಕದಲ್ಲಿ ಮಲ್ಕೊಳ್ಳಿ, ಹಾಸಿಗೆನೂ ಸುತ್ತಕೊಂಡು ಎತ್ಕೊಂಡು ಸೀದಾ ಮನೆಗೆ ಬಂದುಬಿಟ್ರು. ಮನೆಯಲ್ಲಿ ಎಲ್ಲರೂ ಆಶ್ಚರ್ಯ, ಹಾಸಿಗೆ ಯಾಕೆ ತರಕ್ಕೆ ಹೋದೆಯ ಅಂತ. ಇಲ್ಲ, ಅಪ್ಪನೇ ಕಳಿಸಿದ್ರು, ನಿದ್ದೆ ಸರಿ ಹೋಗಿರಲಿಲ್ಲ, ಸರಿ ಮಲ್ಕೊ ಅಂತ. 1-2 ಗಂಟೆ ಹಿಂಗೆ ಮಲ್ಕೊಂಡಿರ್ಬೋದು, ಎಲ್ಲ ಮನೆಯಲ್ಲಿ ಶಬ್ದಗಳು ಶುರುವಾಯಿತು. ಏನು ಅಂತಂದರೆ ಗೀತಾಪ್ರಿಯವರ ತಂದೆಯನ್ನು ವಿಕ್ಟೋರಿಯಾ ಆಸ್ಪತ್ರೆಗೆ ಸೇರಿಸಿದ್ದಾರೆ, ಅವರ ಆರೋಗ್ಯ ಬಿಗಡಾಯಿಸಿದೆ ಅಂತ ಗೊತ್ತಾಯಿತು. ಸರಿ, ನೀನು ವಿಕ್ಟೋರಿಯಾ ಆಸ್ಪತ್ರೆಗೆ ಹೊರಟು. ಮಿಲ್ಟ್ರಿ ವ್ಯಾನ್ನಲ್ಲಿ ಗೀತಾಪ್ರಿಯವ್ರ ತಂದೆಯನ್ನು ಕರ್ಕೊಂಡು ಹೋಗಿದ್ದರು. ಇವರಿಗೆ ಹೋಗೋದಕ್ಕೆ ಬಸ್ ಚಾರ್ಜ್ಗೆ ದುಡ್ಡಿಲ್ಲ ಅಥವಾ ಬಸ್ಗಳು ಇಲ್ಲ ಅಲ್ಲ. ಅವಾಗ ಇದ್ದಿದ್ದು ಒಂದು ಸೈಕಲ್ಲು, ಸೈಕಲ್ಗೆ ಪೆಡ್ಲಿಲ್ಲ. ಗೀತಾಪ್ರಿಯ ತುಂಬ ಸಲ ಹೇಳೋರು, ಆ ಕಬ್ಬಿಣದ 2 ರಾಡ್ಗಳಷ್ಟೇ ಆ ಸೈಕಲ್ ತುಳಿಯೋದಕ್ಕೆ ಇದ್ದಿದ್ದು. ಸರಿ ಆಯ್ತಾ, ಸೈಕಲ್ ತುಳ್ಕೊಂಡೇ ಮುನಿರೆಡ್ಡಿ ಪಾಳ್ಯದಿಂದ ವಿಕ್ಟೋರಿಯಾ ಆಸ್ಪತ್ರೆಗೆ ಹೋದರು. ಈಗಿನಷ್ಟು ವಿಕ್ಟೋರಿಯಾ ಆಸ್ಪತ್ರೆ ಬಹಳ ದೊಡ್ಡ ಗಜಿಬಿಜಿ ಇರಲಿಲ್ಲ, ಜನಸಂದಣಿ ಇತ್ತು. ಆದರೆ ಯಾವ ವಾರ್ಡಲ್ಲಿ ಎಲ್ಲಿ ಸೇರಿಸಿದ್ದಾರೆ, ಎಲ್ಲಿದ್ದಾರೆ, ಏನು ಎತ್ತ, ತುಂಬ ಹುಡುಕಿದ ಮೇಲೆ ಯಾರೋ ಹೇಳಿದ್ರು, ಯಾರು ಏನು ಹೆಸರು ಅಂದರೆ ರಾಮರಾವ್ ಮೋಹಿತೆ. ಓ, ರಾತ್ರಿ ಮಿಲ್ಟ್ರಿ ಕ್ಯಾಂಪಿಂದ ಬಂದಿದ್ದ, ಹೌದು, ಅವ್ರು ಹೋಗ್ಬಿಟ್ರಲ್ಲ. ಗೀತಾಪ್ರಿಯ ಅವ್ರಿಗೆ ಏನು ಹೇಳಬೇಕು ಅಂತ ಗೊತ್ತಾಗಲಿಲ್ಲ, ಏನು ಎತ್ತ ಹೇಗೆ ಕೇಳಬೇಕು ಅಂತಲೂ ಗೊತ್ತಿಲ್ಲ. ನೋಡಿ, ಎಲ್ಲಿದೆ ಬಾಡಿ, ಹೋಗಿ ನೋಡಿದ್ರು. ಇಷ್ಟೊಂದು ಕನಸನ್ನು ಕಂಡ, ಏನೇನೋ ಆಸೆಗಳನ್ನು ಇಟ್ಕೊಂಡು ಅವ್ರ ತಂದೆ ಕೈಬಿಟ್ಟು ಹೋಗ್ಬಿಟ್ಟಿದ್ರು. ಮುಂದೇನು ಮಾಡೋದು, ಅಲ್ಲಿರೋದು ಗೀತಾಪ್ರಿಯ ಒಬ್ಬರೇನೆ. ಮತ್ತೆ ಆ ಸೈಕಲನ್ನು ತುಳ್ಕೊಂಡು ಮುನಿರೆಡ್ಡಿ ಪಾಳ್ಯಕ್ಕೆ ಬಂದರು. ಬಂದು ಅಷ್ಟೊತ್ತಿಗೆ ಆಗಲೇ ಅವ್ರ ಸಂಬಂಧಿಕರೆಲ್ಲ ಸೇರಿಕೊಂಡಿದ್ರು. ಬಂದು ವಿಷಯ ಹೇಳಿದ್ರು. ಮೊದಲು ತಾಯಿಗೆ ಸಮಾಧಾನ ಮಾಡಬೇಕು, ತಾಯಿಗೆ ಸಮಾಧಾನ ಮಾಡಿ ಹೀಗಾಯಿತು ಅಂತ ಹೇಳಿ ಅಲ್ಲಿ ಮಿಲ್ಟ್ರಿ ಕ್ಯಾಂಪ್ನಲ್ಲಿರೋರೆಲ್ಲ ಸೇರಿಕೊಂಡ್ರು. ಒಂದು ಮಿಲ್ಟ್ರಿ ವ್ಯಾನನ್ನೇ ಕರೆಸಿ ಬಾಡಿಯನ್ನು ತರಿಸಿದ್ರು, ಕ್ರಿಮೇಷನ್ಗೆಲ್ಲ ವ್ಯವಸ್ಥೆ ಮಾಡಿದ್ರು. 2 ದಿನಗಳ ಕಾಲ ಮಿಲ್ಟ್ರಿ ಕ್ಯಾಂಪಿಗೆ ರಜೆ ಕೂಡ ಕೊಟ್ಟರು. ಆಯಿತು, ಮುಂದಿನ ಕಥೆ ಏನು? ಗೀತಾಪ್ರಿಯನೇ ಹಿರಿಯ ಮಗ, 2 ತಮ್ಮಂದಿರು, 3 ಜನ ತಂಗಿಯರು. ಗೀತಾಪ್ರಿಯವರ ತಾಯಿ, 7 ಜನರ ಜೀವನ ಮುಂದೆ ನಡಿಬೇಕು. ತಂದೆಯ ಪೆನ್ಷನ್ನು ಆಗೋದಕ್ಕೂ 1 ವರ್ಷ ಬೇಕು, ಆದರೂ ಕೂಡ ಆಗ 5 ರೂಪಾಯಿ ಪೆನ್ಷನ್. ಜೀವನ ಹೇಗೆ ಅನ್ನುವಾಗ ಮಿಲ್ಟ್ರಿ ಅಧಿಕಾರಿಗಳ ಗೀತಾಪ್ರಿಯ ಅವ್ರನ್ನ ಕರೆದು ಹೇಳಿದ್ರು, ಹೇಗಿರು ಲೋವರ್ ಸೆಕೆಂಡ್ರಿ ಓದ್ತಾ ಇದೆಯಾ ನೀನು? ನಿಮ್ಮ ತಂದೆ ಕೆಲಸನ ನಿನಗೆ ಕೊಟ್ಬಿಡ್ತೀನಿ, 18 ಆಗೋಕ್ಕೆ ಮುಂಚೆ ಕೊಡೋಲ್ಲ, ಬಟ್ ನಾವು ಒಂದು ಸ್ವಲ್ಪ ನಿಮ್ಮ ಕುಟುಂಬದ ದೃಷ್ಟಿಯಿಂದ ಕೊಡ್ತೀನಿ. ಬೇರೆ ದಾರಿನೇ ಇರಲಿಲ್ಲ ಗೀತಾಪ್ರಿಯ ಕೆಲಸ ಸೇರ್ಕೊಳ್ಳೋದು ಬಿಟ್ಟು. ಕೆಲಸಕ್ಕೆ ಸೇರಿಕೊಂಡ್ರು. ಕೆಲಸಕ್ಕೆ ಸೇರಿಕೊಂಡ್ರೆ ಆಗ ಈವ್ನಿಂಗ್ ಕಾಲೇಜಿನ ಪದ್ಧತಿ ಇರಲಿಲ್ಲ, ಈವ್ನಿಂಗ್ ಹೈಸ್ಕೂಲು ಮತ್ತೊಂದು ಇರಲಿಲ್ಲ. ಹೀಗಾಗಿ ಅವರ ಶಿಕ್ಷಣ ಅಲ್ಲಿಗೆ ಮೊಟಕಾಗೋದು ಅನಿವಾರ್ಯ ಆಯಿತು. ಗೀತಾಪ್ರಿಯ ಅವರಿಗೆ ಇದ್ದ ಒಂದೇ ಒಂದು ಆಕರ್ಷಣೆ ಏನು ಅಂತಂದರೆ ಮಲ್ಲೇಶ್ವರಂನ ಗೀತಾಂಜಲಿ ಟಾಕೀಸ್ ಇತ್ತಲ್ಲ. ಗೀತಾಂಜಲಿ ಟಾಕೀಸು ಈಗಿಲ್ಲ, ಈಗಲ್ಲೊಂದು ಬಿಗ್ ಬಜಾರ್ ಇದೆ. ಆ ಗೀತಾಂಜಲಿ ಟಾಕೀಸ್ ಅದು ಆಗೋದಕ್ಕೆ ಮುಂಚೆ ಅಲ್ಲೊಂದು ಚಿದಾನಂದ ಆಶ್ರಮ ಅಂತಿತ್ತು, ಅಲ್ಲಿ ಕಲ್ಚರಲ್ ಆ್ಯಕ್ಟಿವಿಟೀಸು ನಡೆಯೋದು. ಇವರು ಮುನಿರೆಡ್ಡಿ ಪಾಳ್ಯದಿಂದ ಕೆಲಸಗಳನ್ನೆಲ್ಲ ಮುಗಿಸಿ ಸಂಜೆ ಆಗಿ ಚಿದಾನಂದ ಆಶ್ರಮಕ್ಕೆ ಬರ್ತಾಯಿದ್ರು. ಚಿದಾನಂದ ಆಶ್ರಮದಲ್ಲಿ ಇವರು ಸಿಕ್ಕಿದ್ದು ಯಾರು ಅಂತಂದರೆ MN ಶ್ರೀನಿವಾಸ್, MB ಸಿಂಗ್, ಮುಂದೆ ಸುಧಾ ಮತ್ತು ಪ್ರಜಾಮತದ ಸಂಪಾದಕರಾದಂಥವರು, ಗಂಗಾರತ್ನ, ಆಮೇಲೆ BM ವೆಂಕಟೇಶ್, ವಿಜಯ್ ಭಾಸ್ಕರ್, ಇವರೆಲ್ಲ ಸ್ನೇಹಿತರು ಸೇರಿಕೊಳ್ಳೋರು. ಅಲ್ಲೇ ನಾಟಕಗಳನ್ನು ಬರೆದು ನಾಟಕಗಳನ್ನು ಆಡಿಸ್ತಾ ಇದ್ದರು. ಇದು ಬರೀ ಹವ್ಯಾಸಕ್ಕಷ್ಟೇ, ಅಲ್ಲಿ ಏನು ಅವ್ರಿಗೆ ದುಡ್ಡು ಗಿಡ್ಡು ಏನು ಗಿಡ್ತಾ ಇರಲಿಲ್ಲ, ಸುಮ್ಮನೆ ಆಡ್ಕೊಂಡಿರೋರು. ಈ ಸಂದರ್ಭದಲ್ಲೇ ಗೀತಾಪ್ರಿಯ ಅವರು ಕವನಗಳನ್ನು ಬರೆಯೋದಕ್ಕೆ ಶುರು ಮಾಡಿದ್ರು. ತಾಯಿನಾಡು
ಪತ್ರಿಕೆಗೆ ಕಳಿಸ್ತಾ ಇದ್ದರು, ಪಾಂಚಜನ್ಯ, ರಾಮರಾಜ್ಯ, ಆಮೇಲೆ ಶ್ರೀಕೃಪ ಅನ್ನೋರು ಪರಿಚಯ ಆದಮೇಲೆ ಗೋಕುಲ ಪತ್ರಿಕೆಗೆ ಕಳಿಸ್ತಾ ಇದ್ದರು. ಒಂದು ಹಂತದಲ್ಲಿ ಜೀವನ ನಡೆಯೋದಕ್ಕೆ ಶುರುವಾಯಿತು. ಇನ್ನೆಲ್ಲ ಚೆನ್ನಾಗಿ ನಡೀತಾ ಇದೆ ಅಂದರೆ ಭಾರತಕ್ಕೆ ಸ್ವತಂತ್ರ ಬಂತು, ಎಲ್ಲ ಗೊತ್ತಿದ್ದಂಗೆ. ಭಾರತದ ಮಿಲ್ಟ್ರಿ ಪದ್ಧತಿ ಬದಲಾಯಿತು, ಸೈನ್ಯದ ಪದ್ಧತಿ ಬರ್ತಾಗಿದ್ದರಿಂದ ಮೈಸೂರು ಲ್ಯಾನರ್ಸ್ ಕುದುರೆ ದಳ ಏನಿತ್ತು ಅದನ್ನು ಕ್ಲೋಸ್ ಮಾಡಿದ್ರು. ಕ್ಲೋಸ್ ಮಾಡಿ ಅದನ್ನು ಇನ್ನೆಲ್ಲೋ ಬೇರೆ ಆರ್ಮಿಗೆ ಅಟ್ಯಾಚ್ ಮಾಡಿದ್ರು. ಈಗ ಸುಮಾರು 700-800 ಕುಟುಂಬಗಳು ಆ ಮೈಸೂರು ಲ್ಯಾನರ್ಸನ್ನೇ ನಂಬ್ಕೊಂಡಿದ್ದು ಬೀದಿಗೆ ಬಿತ್ತು ಅಕ್ಷರಶಃ. ಗೀತಾಪ್ರಿಯವರ ಕಥೆಯಂತೂ ಬಹಳನೇ ಕಷ್ಟ, ಯಾಕಂದರೆ ಇಡೀ ಸಂಸಾರ ನಡೀತಿದ್ದೆ ಇವರ ಸಂಪಾದನೆ ಮೇಲೆ ಮೈಸೂರು ಲ್ಯಾನರ್ಸ್ ನಿಂತೋಯ್ತು. ಮುಂದೆ ಏನು ಅಂತ ಚಿಂತಾಕ್ರಾಂತರಾಗಿ ಕೂತಾಗ ಹೀರಾಲಾಲ್ ಅವರು ಮದ್ರಾಸ್ಗೆ ಹೋದವರು ಕರೆ ಕಳಿಸಿದ್ರು, ಚಿತ್ರರಂಗದಲ್ಲಿ ಅವಕಾಶ ಇದೆ, ನೀನು ಮದ್ರಾಸಿಗೆ ಬಂದುಬಿಡು ಅಂತ. ಅವಕಾಶ ಇದೆ, ಮನೆಗೂ ಅವಶ್ಯಕತೆ ಇದೆ, ದುಡ್ಡು ಕೊಡಬೇಕು, ಆದರೆ ಹೆಂಗೆ ಹೋಗೋದು ಮದ್ರಾಸ್ಗೆ? ಎಲ್ಲ ಗೊಂದಲದಲ್ಲಿ ಕೂತಾಗ ಅವ್ರು ಸೋದರ ಮಾವ ಒಬ್ಬರಿದ್ರು, ನಾರಾಯಣರಾವ್ ಜಿ ಅವರೇ ಅಂತ. ನೋಡಯ್ಯ, ನಾನೊಂದು ಪಾಸ್ ಮಾಡಿಸ್ಕೊಡ್ತೀನಿ, ರೈಲ್ವೆ ಪಾಸು, ನೀನು ಮದ್ರಾಸ್ ಹೋಗ್ಬೋದು ಬರ್ಬೋದು ಆ ಪಾಸ್ನಲ್ಲಿ, ಬಟ್ ಮುಂದಿನ ಮದ್ರಾಸ್ನಲ್ಲಿ ಹೆಂಗಿರಬೇಕೋ ನೀನು ಮಾಡ್ಕೋಬೇಕು. ಸರಿ, ಇಷ್ಟಾದರೂ ಅವಕಾಶ ಆಯ್ತಲ್ಲ ಅಂತ ಪಾಸ್ ತೊಗೊಂಡು ರೈಲ್ವೆ ಪಾಸ್ ತೊಗೊಂಡು ಮದ್ರಾಸ್ಗೆ ಹೋದರು. ಸರಿ, ಅಲ್ಲಿ ಹೀರಾಲಾಲ್ ಅವರು ಜೊತೆ ಕೆಲಸ ಮಾಡಿದ ಮೊದಲ ಸಿನಿಮಾ ಪ್ರಿಯಾರಾಲು ಅಂತ, ತೆಲುಗು ಸಿನಿಮಾ, ಜಗ್ಗಯ್ಯ ಲಕ್ಷ್ಮೀಕಾಂತ್ ಇದರ ಪ್ರಮುಖ ಪಾತ್ರದಲ್ಲಿದ್ದರು. ಸಾವಿತ್ರಿ ಹೊಸ ಎಂಟ್ರಿ, ಮುಂದೆ ಭಾಳ ದೊಡ್ಡ ಮಹಾನಟಿಯಾದ ಸಾವಿತ್ರಿ ಸಿನಿಮಾದ ಹೊಸ ಎಂಟ್ರಿ. ಇನ್ನೊಂದು ಮಾಧುರಿ ದೇವಿಯವರ ಜಮೀನ್ದಾರ್ ಇನ್ನೊಂದು ಸಿನಿಮಾ. ಎರಡು ಸಿನಿಮಾದಲ್ಲಿ ಸಮೂಹ ನೃತ್ಯದಲ್ಲಿ ಭಾಗವಹಿಸಿದರು, ಅವ್ರ ಮುಖ ಏನೋ ಸ್ಪಷ್ಟವಾಗಿ ಕಾಣಿಸದೆ ಇರೋ ಸಮೂಹ ನೃತ್ಯದಲ್ಲಿ ಪಾತ್ರ ಅಂತ ಸಿಕ್ತು. ಅದ್ರ ದುಡ್ಡು ಬರಲಿಲ್ಲ, ಕಾಯ್ತಾ ಮದ್ರಾಸ್ನಲ್ಲಿ ಇದ್ದರು. ಮದ್ರಾಸಿಗೆ ಬಂದಾಗಿದೆ, ಕೆಲಸ ಇಲ್ಲದೆ ಬೆಂಗಳೂರಿಗೆ ವಾಪಸ್ ಹೋಗೋದು ಹೇಗೆ? ಆಗ ಕನ್ನಡ ಚಿತ್ರರಂಗದ ಪಿತಾಮಹ ಅಂತ ಕರೆಸ್ಕೊಂಡು ಆರ್ ನಾಗೇಂದ್ರಯ್ಯರ ಮನೆ ಬಾಗಿಲನ್ನು ಬಡಿದ್ರು. ನಾಗೇಂದ್ರಯ್ಯರ ಹತ್ರ ಹೋಗಿ, ನನಗೆ ಹಿಂಗೆ ಚಿತ್ರರಂಗದಲ್ಲಿ ಅಭಿನಯಿಸುವ ಆಸಕ್ತಿ ಇದೆ ಅಂದರೆ, ನಾಗೇಂದ್ರಯ್ಯರು ಒಂದು ಹೊಸ ಸಿನಿಮಾನ ಶುರು ಮಾಡಿದ್ದೀನಿ, ಆದರೆ ಎಲ್ಲ ಕಾಸ್ಟಿಂಗ್ ಮುಗಿದು ಹೋಗಿದೆಯ್ಯ, ಮತ್ತು ಇನ್ನು ನಮ್ಗೆ ಗೊತ್ತಲ್ಲ, 3 ವರ್ಷಕ್ಕೆ ಒಂದು ಸಿನಿಮಾ ಮಾಡೋರು ನಾವು, ಇನ್ನೊಂದು ಸಿನಿಮಾ ಮಾಡೋ 3 ನೀನು ಮದ್ರಾಸ್ ಅಂತ ಊರಲ್ಲಿ ಇರೋಕ್ಕೆ ಸಾಧ್ಯವೇ? ನೀನು ಸುಮ್ಮನೆ ಬೆಂಗಳೂರಿಗೆ ಹೋಗು, ನಿನ್ನ ವಿಳಾಸ ಕೊಟ್ಟು ಕಳಿಸು, ನಾನು ಖಂಡಿತ 15 ಮುಂಚೆ ಒಂದು ಕಾರ್ಡ್ ಹಾಕ್ತೀನಿ, ನೀನು ಬಾ. ಇನ್ನು 3 ಕಾಯೋದು ಹೇಗೆ? ಸರಿ, ಇನ್ನೊಬ್ಬರು ಕೆಂಪರಾಜರಸ್ಸು, ದೇವರಾಜರಸ್ ಅವರ ತಮ್ಮ, ಅವಾಗ ಅವರು ಚಿತ್ರರಂಗದಲ್ಲಿ ಭಾಳ ದೊಡ್ಡ ಹೆಸರು. ಕೆಂಪರಾಜರಸ್ ಅವ್ರ ಮನೆಗೆ ಹೋದರು, ದೊಡ್ಡ ಮನೆ, ವರಾಂಡ, ಕೆಂಪರಾಜರಸ್ ಅವ್ರ ವರಾಂಡದಲ್ಲಿ ಕೂತಿದ್ದರು. ಕರೆದು ಹೇಳಿದ್ರು ಹಿಂಗೆ ಅಂತ, ಅಪ್ಪ ಈ ಚಿತ್ರರಂಗದ ಸಹವಾಸ ಬೇಡಪ್ಪ, ನಾನೇ ಸಾಕು, ಬಿಟ್ಬಿಡೋಣ ಅಂತ ಇದ್ದೀನಿ, ನಾನೇ ನಷ್ಟದಲ್ಲಿದ್ದೀನಿ, ನೀನು ಸುಮ್ಮನೆ ಬೆಂಗಳೂರಿಗೆ ಹೋಗು, ಇದೆಲ್ಲ ನಡೆಯೋದು ಅಲ್ಲ ಇದು. ಸರಿ, ಇನ್ನೇನು ಮಾಡೋದು? ವಾಪಸ್ ಬೆಂಗಳೂರಿಗೆ ಬಂದರು, ಚಿತ್ರರಂಗದ ಯೋಗ ನನಗಿಲ್ಲ ಅಂತ ಅಂದ್ಕೊಂಡು ಬೆಂಗಳೂರಿಗೆ ಬಂದರು. ಬಂದರೆ ಎಲ್ಲ ಸಂಬಂಧಿಕರು ನಗೋರೆ, ಅದು ಏನೋ ಸಿನಿಮಾ ಮಾಡ್ತೀನಿ ಅಂತ ಹೋದ, ವಾಪಸ್ ಬಂದ ಅಂತ. ಏನು ಮಾಡಬೇಕು ಈಗ ಜೀವನಕ್ಕೆ? ಮೈಸೂರು ಲ್ಯಾನ್ಸ್ ನಿಂತು ಹೋಗಿದೆ. ಆಗ ಇವರ ಸಂಬಂಧಿಕರು ಇನ್ನೊಬ್ಬರು ರಾಮರಾವ್ ಮೋಹಿತೆ ಅಂತ ಹೆಸರಿನವರು ಒಂದು ರೇಷನ್ ಡಿಪೋ ನಡೆಸ್ತಾ ಇದ್ರು. ಈ ರೇಷನ್ ಡಿಪೋದಲ್ಲಿ ಅಕ್ಕಿ ರಾಗಿ ಎಲ್ಲ ಅಳ್ಕೊಡೋದಕ್ಕೆ ಇವರು ಒಂದಿಷ್ಟು ದಿನ ಕೆಲಸಕ್ಕೆ ಹೋದರು. ಅಲ್ಲೂ ಕೂಡ ಬೇಡ ಅಂತ, ಕೆಲಸ ಇಲ್ಲ ಅಂತ ಆಯಿತು. ಕೊನೆಗೆ ಏನು ಮಾಡೋದು? ತಮಾಷಾ ಮಾಧುರವ್ ನಾಟಕ ಕಂಪ್ನಿಲಿ ಒಂದಿಷ್ಟು ದಿನ ಕೆಲಸ ಮಾಡಿದ್ರು, ಮುನಿರಂಗಪ್ಪನವ್ರ ನಾಟಕ ಕಂಪ್ನಿಲಿ ಕೆಲಸ ಮಾಡಿದ್ರು, ಮಾಸ್ಟರ್ಣ್ಣೆಯವ್ರ ತಂದೆ ಕಾಮಿಡಿಯನ್ ಹಿರಣ್ಣಯ್ಯ ಅವ್ರ ನಾಟಕ ಕಂಪ್ನಿಲಿ ಒಂದಿಷ್ಟು ದಿನ ಕೆಲಸ ಮಾಡಿದ್ರು. ಎಲ್ಲೂ ಕೂಡ ನೆಲೆ ನಿಲ್ಲಕ್ಕಾಗ್ತಾ ಇಲ್ಲ. ಯಾಕೆ ಅಂದರೆ ಅವ್ರು ಕಲಾವಿದರಾಗಿದ್ದರೆ ನೆಲೆ ನಿಲ್ಲೋರು, ಬರಹಗಾರರಿಗೆ ನಾಟಕ ಕಂಪ್ನಿನಲ್ಲಿ ಬಹಳ ದಿನ ಇಲ್ಲ, ಇವರಿಗೆ ಸಿಗ್ತಾ ಇದ್ದ ಸಣ್ಣ ಪುಟ್ಟ ಪಾತ್ರಗಳಲ್ಲಿ ಜೀವನ ಮಾಡೋಕ್ಕಾಗ್ತಾ ಇಲ್ಲ. ಮತ್ತೆ ವಾಪಸ್ ಬಂದರು 1949-50 ಸುಮಾರು. ಗೀತಾಪ್ರಿಯ ಭಾಳ ಕಷ್ಟದ ದಿನಗಳಲ್ಲಿ ಸಿಕ್ಕಾಕೊಂಡಿದ್ದರು. ಈ ಸಂದರ್ಭದಲ್ಲೇ ರಾಮಚಂದ್ರ ರಾವ್ ಅಂಥೇಳಿ ಅವರ ಸೋದರ ಸಂಬಂಧಿಯೊಬ್ಬರು ಅವರನ್ನು ಕರ್ಕೊಂಡು ಹೋಗಿ ಕಬ್ಬನ್ ಪಾರ್ಕ್ ರೆಸ್ಟೋರೆಂಟ್ನಲ್ಲಿ ಬಿಲ್ ಬರೆಯೋ ಕೆಲಸಕ್ಕೆ ಸೇರಿಸಿದ್ರು. ಅದನ್ನು ಇಲ್ಲ ಅಂತ ಹೇಳೋ ಗೀತಾಪ್ರಿಯವ್ರಿಗೆ ಆಯ್ಕೆನೇ ಇರಲಿಲ್ಲ, ಯಾಕಂದರೆ ಜೀವನಕ್ಕೆ ಏನಾದರೂ ಒಂದು ಮಾಡಲೇಬೇಕಾಗಿತ್ತು. ಅದೋ ಎಂಥ ಕೆಲಸ, ಬೆಳಗ್ಗೆ 8 ಶುರುವಾದರೆ ರಾತ್ರಿ 9 9 ನಡ್ಕೊಂಡು ಹೋಗಬೇಕು, ನಡ್ಕೊಂಡು ಬರಬೇಕು, ಇವ್ರ ಕೈಯಲ್ಲಿ ದುಡ್ಡಿಲ್ಲ, ನಡ್ಕೊಂಡು ಹೋಗೋದು ಎಲ್ಲಿ? ಈಗ ವಿಧಾನಸೌಧ ಆಗಿನ್ನೂ ಕಟ್ಟಿರಲಿಲ್ಲ, ಕಟ್ತಾ ಇದ್ದರು. 10 ಮೇಲೆ ರಾತ್ರಿ ಇವರು ಬಂದರೆ ಆ ವಿಧಾನಸೌಧ ಎಲ್ಲ ಖಾಲಿ ಇರೋದು, ಅಲ್ಲಿಂದ ಮೇಕರಿ ಸರ್ಕಲ್ ದಾಟ್ಕೊಂಡು ಬರೋರು. ವಸಂತ ನಗರ ಕೆರೆ ಇತ್ತು, ವಸಂತ ನಗರದ ಒಂದು ಕೆರೆ ಇತ್ತು, ಆ ಕೆರೆ ದಂಡೆ ಮೇಲೆ ನಡ್ಕೊಂಡು ಇವರು ಮುನಿರೆಡ್ಡಿ ಪಾಳ್ಯಕ್ಕೆ ಬರೋರು. ಹಳೆಯ ಒಂದು ಹೆಡ್ ಪೋಸ್ಟ್ ಆಫೀಸ್ ಇತ್ತು, ಹೆಡ್ ಪೋಸ್ಟ್ ಆಫೀಸ್ ಹತ್ರ ಒಂದು 10 ರೆಸ್ಟ್ ತೊಗೊಂಡು ಹೋಗೋರು. 11 ರಾತ್ರಿ ಹೋಗಬೇಕು, ಮತ್ತೆ ಬೆಳಗಿನ ಜಾವ 4 ಇಡಬೇಕು.
ಆ ಸಂದರ್ಭದಲ್ಲಿ ಏನಾದರೂ ಒಂದಿಷ್ಟು ಬರೆದ್ರೆ ಬರವಣಿಗೆ ಮಾಡಬೇಕು. ಈ ಬರವಣಿಗೆ ಮೂಲಕನೇ ಅವ್ರಿಗೆ ಪರಿಚಯ ಆದವರು ಯಾರು ಅಂತಂದರೆ ಬಿ ಎ ಅರಸ್ಕುಮಾರ್, ಜೀವು ದೇಶಂಕರ್, ಗೋಪಾಲ್, ಲಕ್ಷ್ಮಣ್ಣು, ಶ್ರೀನಿವಾಸು, ಹೀಗೆ ಒಂಥರ ಚಿತ್ರರಂಗದ ನಂಟು ಇವ್ರನ್ನ ಬಿಡಲಿಲ್ಲ, ಹೀಗೆ ಸೆಳ್ಕೊಂಡಿತ್ತು. ಹೀಗೆ ರಾತ್ರಿ ಒಂದು ದಿವಸ ಬಹಳ ಬೇಸರದಿಂದ ಹೋಗ್ತಾ ಇರೋಗಿದ್ದು, ಏನು ಜೀವನ ಈ ಥರ ಆಗೋಯ್ತಲ್ಲ ಅಂತ ಯೋಚನೆ ಮಾಡಿಕೊಂಡು ವಸಂತ ನಗರದ ಕೆರೆ ಮೇಲೆ ಹೋಗ್ತಾ ಇರುವಾಗ ಹೊಳೆದ ಹಾಡು ದೇವ ನಿನ್ನ ರಾಜ್ಯದ ನ್ಯಾಯವಿದೇನ ಅಂತ ಹೇಳಿ ಮುಂದೆ ಭಾಗ್ಯಚಕ್ರ ಸಿನಿಮಾಕ್ಕೆ ಈ ಹಾಡನ್ನು ಅಳವಡಿಸ್ಕೊಳಕ್ಕಾಯಿತು. ಘಂಟ್ಸಾಲ್ ಅವರ ಸಿರಿ ಕಂಠದಲ್ಲಿ ಈ ಹಾಡು ಆ ಕಾಲದಲ್ಲಿ ಬಹು ಜನಪ್ರಿಯ ಕೂಡ ಆಯಿತು, ಈ ಹಾಡು ಹುಟ್ಟಿದ್ದು ಈ ಥರದಲ್ಲಿ. ಆಮೇಲೆ ಹೀಗೆ ಕಬ್ಬನ್ ಪಾರ್ಕ್ ರೆಸ್ಟೋರೆಂಟ್ನಲ್ಲೇ ಗೀತಾಪುರಿ ಅವರು ಕೆಲಸ ಮಾಡ್ತಾ ಇದ್ದರು. ವಿಜಯ್ ಭಾಸ್ಕರ್ ಈ ಸಂದರ್ಭದಲ್ಲಿ ನೌಶಾದ್ ಅವರು ಬಳಿ ಅಸೋಸಿಯೇಟ್ ಆಗಿ ಬಾಂಬೆಗೆ ಹೋಗಿದ್ದರು. ಅಲ್ಲಿ ಅವರು ಬೈಜು ಬಾವ್ರಂಥ ಅಮೋಘ ಚಿತ್ರಕ್ಕೆ ಅಸೋಸಿಯೇಟ್ ಆಗಿ ವಿಜಯ್ ಭಾಸ್ಕರ್ ಕೆಲಸ ಮಾಡಿದರು. ವಿಜಯ್ ಭಾಸ್ಕರ್ ವಾಪಸ್ ಬಂದಮೇಲೆ ವಿಜಯ್ ಭಾಸ್ಕರ್ ಅವರಿಗೆ ಗೀತಾಪುರಿ ಅವರ ಸಾಹಿತ್ಯದ ಮೇಲೆ ಅಪಾರವಾದ ನಂಬಿಕೆ, ಇವರು ಖಂಡಿತ ಮಾಡೋಕ್ಕೆ ಸಾಧ್ಯ, ಇವರು ಏನಾದರೂ ಚಿತ್ರರಂಗದಲ್ಲಿ ದೊಡ್ಡ ಹೆಸರು ಮಾಡ್ತಾರೆ ಅಂತ ಭಾರ ನಂಬಿಕೆ ಇದೆ ಇದು ವಿಜಯ್ ಭಾಸ್ಕರ್ ಅವ್ರಿಗೆ. ಸರಿ, ಭಾಸ್ಕರ್ ಬಂದಾಗ ಎನ್ ಲಕ್ಷ್ಮೀನಾರಾಯಣ ಅವರ ಸೋದರ ಮಾವ ಕೃಷ್ಣಮೂರ್ತಿ ಅನ್ನೋರು ಒಂದು ಸಿನಿಮಾ ಮಾಡುತ್ತಿದ್ರು, ಶ್ರೀರಾಮ್ ಪೂಜಾ ಅಂತೇಳಿ. ಈ ಸಿನಿಮಾಕ್ಕೆ ಹಾಡು ಬರೆಯೋದಕ್ಕೆ ಗೀತಾಪ್ರಿಯ ಅವರನ್ನು ಕರ್ಕೊಂಡು ಹೋದರು. ವೀಣಾವಾದನ, ಜಂಜನ್ ಹಣ ಎರಡು ಹಾಡನ್ನು ಗೀತಾಪ್ರಿಯ ಈ ಸಿನಿಮಾದಲ್ಲಿ ಶ್ರೀರಾಮ್ ಪೂಜಾದಲ್ಲಿ ಬರೆದ್ರು. ಆ ಮೂಲಕ ಕನ್ನಡ ಗೀತ ರಚನೆಕಾರರಾಗಿ ಕನ್ನಡ ಚಿತ್ರರಂಗದ ಪ್ರವೇಶವನ್ನು ಮಾಡಿದ್ರು. ಮೊದಲ ಸಿನಿಮಾ ಶ್ರೀರಾಮ್ ಪೂಜಾದ ಟೈಟಲ್ ಕಾರ್ಡ್ನಲ್ಲಿ ಅವರ ಹೆಸರು ಎಲ್ ಆರ್ ಮೋಹಿತೆ ಅಂತಲೇ ಇದೆ. ಶ್ರೀರಾಮ್ ಪೂಜಾ ಅನೇಕ ಕಾರಣಕ್ಕೆ ವಿಶೇಷವಾದಂಥ ಸಿನಿಮಾ. ಅಲ್ಲಿವರೆಗೂ ಏನಾಗ್ತಾ ಇತ್ತು ಅಂತಂದರೆ, ಒಂದು ಸಿನಿಮಾದಲ್ಲಿ ನೀವು ಒಂದು ದೃಶ್ಯ ಮುಗಿದು ಇನ್ನೊಂದು ದೃಶ್ಯ ಶುರುವಾಗೋದು, ಇನ್ನೊಂದು ಟ್ರ್ಯಾಕ್ ಶುರುವಾಗೋದು. ವಿಜಯ್ ಭಾಸ್ಕರ್ ಬಾಂಬೆನಲ್ಲಿ ಕೆಲಸ ಮಾಡಿದ್ರಿಂದ ಅವ್ರಿಗೆ ಸೀನ್ ಡಿವಿಷನ್ ಚೆನ್ನಾಗಿ ಗೊತ್ತಿತ್ತು. ಸೀನ್ ಡಿವಿಷನ್ನು, ಶಾರ್ಟ್ ಡಿವಿಷನ್ಗಳನ್ನು ಈ ಸಿನಿಮಾದಲ್ಲಿ ಶ್ರೀರಾಮ್ ಪೂಜಾದಲ್ಲಿ ಅವರು ಮಾಡಿದ್ರು. ಈ ಮೂಲಕ ಒಂಥರ ಹೊಸ ತಂತ್ರಜ್ಞಾನವನ್ನು ವಿಜಯ್ ಭಾಸ್ಕರ್ ಕನ್ನಡ ಚಿತ್ರರಂಗಕ್ಕೆ ತೊಗೊಂಡು ಬಂದರು. ಬಹಳ ಜನಕ್ಕೆ ಗೊತ್ತಿಲ್ಲ, ವಿಜಯ್ ಭಾಸ್ಕರ್ ಒಳ್ಳೆಯ ಬರಹಗಾರರು ಕೂಡ. ತುಂಬ ಸಲ ನಂಗೆ ಅವರು ಮತ್ತು ಜಯಗೋಪಾಲ್ ಹೇಳ್ತಾ ಇದ್ದ ಮಾತು ನೆನಪಿದೆ. ಜಯಗೋಪಾಲು ಯಾವತ್ತೂ ಸಂಗೀತ ನಿರ್ದೇಶಕರಾಗಿರ್ಬೋದಾಗಿತ್ತು, ಅಷ್ಟೊಳ್ಳೆ ಸಂಗೀತ ಅವ್ರಿಗೆ ಚೆನ್ನಾಗಿ ಗೊತ್ತಿತ್ತು. ವಿಜಯ್ ಭಾಸ್ಕರ್ ಯಾವತ್ತೋ ಗೀತ ರಚನೆಕಾರಾಗ್ಬೋದಾಗಿತ್ತು, ಅಷ್ಟೊಳ್ಳೆ ಚೆನ್ನಾಗಿ ಹಾಡು ಅವ್ರಿಗೆ ಬರೆಯೋಕ್ಕೂ ಬರ್ತಾ ಇತ್ತು. ಆದರೆ ನಾವಿಬ್ಬರೂ ಕೂಡ ನಮ್ಮ ನಮ್ಮ ಕ್ಷೇತ್ರನ ಬಿಟ್ಟು ಈ ಕಡೆ ಬರಲಿಲ್ಲ, ಅಂದರೆ ಅವ್ರ ಕೆಲಸ ನಾನು ಮಾಡಲಿಲ್ಲ, ನನ್ನ ಕೆಲಸ ಅವ್ರು ಮಾಡಲಿಲ್ಲ ಅಂತ. ಈಗ ಎಲ್ಲ ಸರ್ವಕಲಾ ವಲ್ಲಭರು ಎಲ್ಲರೂ ಅವರವರೇ ಮಾಡೋಕ್ಕೆ ಹೋಗ್ತಾರೆ. ಇದರ ಅಪಾಯ ಏನು ಅಂತ ನಾವು ಹಿರಿಯರಿಂದ ಕಲ್ತ್ಕೊಳ್ಬೇಕು. ನಾನು ರಾಜ್ಕುಮಾರ್ ಉದಾಹರಣೆ ಇಟ್ಕೊಂಡು ಭಾಳ ಸಲ ಹೇಳ್ತೀನಿ, ರಾಜ್ಕುಮಾರ್ ನಿರ್ದೇಶಕರಾಗೋದೊಂದು ಭಾಳ ದೊಡ್ಡ ವಿಷಯ ಆಗಿರಲಿಲ್ಲ, ಅವ್ರು ಯಾವತ್ತೂ ನಿರ್ದೇಶಕರಾಗ್ಬೋದಾಗಿತ್ತು. ಆದರೆ ತಮ್ಮ ತಮ್ಮ ವೃತ್ತಿಯ ಗಡಿಗಳನ್ನು ಅವ್ರಿಗೆ ಚೆನ್ನಾಗಿ ಗೊತ್ತಿತ್ತು, ಹಾಗಾಗಿ ಆ ಕ್ಷೇತ್ರದಲ್ಲಿ ಅವರು ಬಹಳ ದೊಡ್ಡ ಹೆಸರನ್ನು ಮಾಡಿದ್ರು. ಈ ಎಲ್ಲ ಪ್ರಭಾವ ಕೂಡ ಗೀತಾಪ್ರಿಯ ಅವ್ರ ಮೇಲೆ ಬಿದ್ದಿತ್ತು. ಚಿತ್ರರಂಗದ ನಂಟು ಶ್ರೀರಾಮ್ ಪೂಜಾದಿಂದ ಅಂಟ್ಕೊಳ್ಳುತ್ತೆ ಅಂತ ಅವ್ರು ಭಾವಿಸಿದರೆ ಅಂಥದ್ದೇನೂ ಆಗಲಿಲ್ಲ. ಸಿನಿಮಾಗಳು ಆಗ್ತಾ ಆಗ್ತಾ ಇದ್ದಿದ್ದು 2 ವರ್ಷಕ್ಕೋ 3 ವರ್ಷಕ್ಕೋ, ತುಂಬ ಫ್ರೀಕ್ವೆಂಟ್ ಸಿನಿಮಾಗಳೇನು ಬರ್ತಾ ಇರಲಿಲ್ಲ. ಆಮೇಲೆ ಕೃಷ್ಣಮೂರ್ತಿಗಳು ಮುಂದೆ ಸಿನಿಮಾ ಮಾಡಲಿಲ್ಲ, ಶ್ರೀರಾಮ್ ಪೂಜಾ ದೊಡ್ಡ ಪ್ರಮಾಣದಲ್ಲಿ ಗೆಲ್ಲಿಲ್ಲ ಆದ್ದರಿಂದ ಮತ್ತು ಸಿನಿಮಾ ಮಾಡೋ ಪ್ರಮೇಯ ಬರಲಿಲ್ಲ. ಮತ್ತೆ ಏನು ಕಬನ್ ಪಾರ್ಕು, ರೆಸ್ಟೋರೆಂಟು, ಬಿಲ್ ಬರೆಯೋದು, ಈ ಥರದ ಕೆಲಸಗಳನ್ನೇ ಮಾಡಿಕೊಂಡು ಇದ್ದರು. ಒಂದೇ ಒಂದು ಬದಲಾವಣೆ ಏನು ಅಂತಂದರೆ, ಆಗಲೇ ಹಾಡು ಬರೆದಿದ್ದರಿಂದ ಉದಯಶಂಕರಿಗೆ ಕೂಡ ಇನ್ನು ಚಿತ್ರರಂಗದ ಎಂಟ್ರಿ ಇಲ್ಲ, ಅವರು ಕೂಡ ಕನಸು ಕಾಣ್ತಾ ಇದ್ದವರು, ಇಬ್ಬರು ಕೂಡ ನಾಟಕಗಳನ್ನ ಬರ್ಕೊಳ್ಳೋದು. ಚಿದಾನಂದ ಆಶ್ರಮ ಒಂದು ಇವ್ರಿಗೆ ತುಂಬ ಚೆನ್ನಾಗಿ ಸಿಕ್ಕಿತ್ತು. ಚಿದಾನಂದ ಆಶ್ರಮದಲ್ಲಿ ನಾಟಕಗಳ ಪ್ರಾಕ್ಟೀಸು, ಬರವಣಿಗೆ ಈ ಥರದನ್ನು ನಡೆಸ್ಕೊಂಡು ಇದ್ದರು. ಈ ಥರದಲ್ಲಿ ಚಿತ್ರರಂಗದ ಕನಸನ್ನು ಕಾಣ್ತಾ ಇದ್ದ, ಬದುಕಿನ ಹೋರಾಟ ಮಾಡ್ತಾ ಇದ್ದಂತಹ ಗೀತಾಪ್ರಿಯ ಅವರಿಗೆ ಚಿತ್ರರಂಗದ ಬಾಗಿಲು ತೆಗೆದಿದ್ದು ಹೇಗೆ, ಇದನ್ನು ನಾನು ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ. ಕಾಯ್ತಾ ಇರಿ.